ಉದ್ಯೋಗ ನಾವು ಕಡಿತ ಮಾಡ್ತಿದ್ವಿ ಅಂತಂದರೆ ಈಗ ಮೈಸೂರು ಐರನ್ ಆ್ಯಂಡ್ ಸ್ಟೀಲ್ ಮೈಸೂರು ಐರನ್ ಆ್ಯಂಡ್ ಸ್ಟೀಲ್ ಮಹಾರಾಜ ಕೃಷ್ಣರಾಜ ಒಡೆಯರ್ ಬಹದ್ದೂರ್ ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರವರು ಮತ್ತು ಅವರ ಕಾಲದಲ್ಲಿ ಇದ್ದಂಥ ಸರಿಯ ವಿಶೇಷಣೆ ಇರೋ ದಿವಾನರು 100 ವರ್ಷಗಳ ಹಿಂದೆ 1923 100 ವರ್ಷಗಳ ಹಿಂದೆ 4,000 ಎಕರೆಗೂ ಮೀರಿದ ಪ್ರದೇಶದಲ್ಲಿ ಭದ್ರಾವತಿಯಲ್ಲಿ ಉಕ್ಕಿನ ಕಾರ್ಖಾನೆ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯನ್ನು ಸ್ಥಾಪನೆ ಮಾಡ್ತಾರೆ. 16,000 ಜನ ಪರ್ಮನೆಂಟ್ ವರ್ಕರ್ಸ್, 21,000 ಸೀಸನಲ್ ವರ್ಕರ್ಸ್. ಎಷ್ಟು ಜನಕ್ಕೆ ಕೆಲಸ ಕೊಟ್ಟಿದ್ರು ರೀ, ಎಷ್ಟು ಜನಕ್ಕೆ ಕೆಲಸ ಕೊಟ್ಟಿದ್ರು? ಒಂದೇ ಎರಡೇ ಮಹಾರಾಜರು ಮೈಸೂರು ಪೇಪರ್, ಮೈಸೂರು ಐರನ್ ಆ್ಯಂಡ್ ಸ್ಟೀಲ್, ಮೈಸೂರು ಲ್ಯಾಂಪ್ಸ್, ಮೈಸೂರು ಎಲೆಕ್ಟ್ರಿಕಲ್ಸ್, ಮೈಸೂರು ಸ್ಯಾಂಡಲ್, ಆಮೇಲಿಂದ ಬ್ಯಾಂಕ್, ಮೈಸೂರು ಬ್ಯಾಂಕ್. ಇವು ಯಾರು ನಮ್ಮ ಎಂ ಪಿ ಹೇಳ್ತಾನೆ ಅದೇನೇನೋ, ನಾನು ಅದು ಚೇಂಜ್ ಮಾಡ್ತೀನಿ ಇದು ಹೆಸರು ಚೆಲ್ಲಿ ಮೈಸೂರು ಬ್ಯಾಂಕ್ ಅನ್ನೋದನ್ನು ತೊಗೊಂಡೋಗಿ ದೇನಾ ಬ್ಯಾಂಕ್ ಅಂತ ಮಾಡಿದ್ರು. ನೀನೇನು ಕಡಿತೀಯಪ್ಪ ಎಂ ಪಿ? ಯಾರೋ ಧ್ವನಿ ಎತ್ತಾ ಇದ್ದೀನಿ. ಮೈಸೂರು ಬ್ಯಾಂಕ್, ಮೈಸೂರು ಬ್ಯಾಂಕ್ ಅಂದರೆ ಬಹುಶಃ ಎಲ್ಲ ಇಡೀ ದೇಶದಲ್ಲಿ ಬೇರೆ ವಿದೇಶಗಳಲ್ಲೂ ಇದೆ ಮಹಾರಾಜರು ಮಾಡಿದ್ದು. ಇವತ್ತು ಮೈಸೂರು ಬ್ಯಾಂಕ್ ಯಾತ್ರೊಳಗೆ ವಿಲೀನ ಆಗೋಯ್ತು, ದೇನಾ ಬ್ಯಾಂಕ್ ಒಳಗೆ ಕೊಟ್ಟೋಯ್ತದ್ದು. ಮತ್ತು ನೀವೇನು ಮಾಡ್ತೀರಾ ಎಂ ಪಿಗಳು? ಇಷ್ಟೆಲ್ಲ ಆಗ್ತಾ ಇದೆಯಲ್ಲ, ಯಾವುದು ಐರನ್ ಆ್ಯಂಡ್ ಸ್ಟೀಲ್ ಕ್ಲೋಸ್ ಮಾಡೋಕ್ಕೆ ತೀರ್ಮಾನ ತೊಗೊಂಬಿಟ್ಟಿದ್ದಾರೆ? ಐರನ್ ಆ್ಯಂಡ್ ಸ್ಟೀಲ್ನ ಕ್ಲೋಸ್ ಮಾಡೋಕ್ಕೆ ತೀರ್ಮಾನನ ಯಾವಾಗ? ಈಗ 16/1/2023 ತೀರ್ಮಾನ ತಗೊಂಡಿದೆ ದಿ ಸೇಲ್ ಸ್ಟೀಲ್ ಅಥಾರಿಟಿ ಆಫ್ ಲಿಮಿಟೆಡ್ ಇಂಡಿಯಾ ಮತ್ತು ಕೇಂದ್ರ ಸರ್ಕಾರ ತೀರ್ಮಾನ ತೊಗೊಂಬಿಟ್ಟಿದ್ದಾವೆ ಮುಚ್ಚೋದಕ್ಕೆ. ನೀವು ಯಾವಾಗ ಮುಚ್ಚಬೇಕು ಅಂತಂದರೆ ಅದಕ್ಕೊಂದು ಕಾನೂನಿದೆ, ಅದಕ್ಕೆ ಡಿಸ್ಇನ್ವೆಸ್ಟ್ಮೆಂಟ್. ಡಿಸ್ಇನ್ವೆಸ್ಟ್ಮೆಂಟ್ ಯಾವಾಗ ಅಂತಂದರೆ ಟೋಟಲ್ಲಾಗಿ ನಾವು ಪೂರಲ್ಲಿ ಏನೂ ಆಗ್ತಾಯಿಲ್ಲ, ಮೂರು ಕಾಸು ಆದಾಯ ಬರ್ತಾ ಇಲ್ಲ ಅಂತಂದರೆ ಡಿಸ್ಇನ್ವೆಸ್ಟ್ಮೆಂಟ್. ಎಸ್, ಅದೊಂದು ಇದಿದೆ, ಬೇಕಾದಷ್ಟು ಕಾರ್ಖಾನೆಗಳನ್ನ ಇನ್ಸ್ಟಿಟ್ಯೂಷನ್ಸ್ಗಳನ್ನ ಬೇರೆಯವ್ರಿಗೆ ಮಾಡಿ. ಬಟ್ ಇದು ಹಂಗಲ್ಲ, ಇದು ಇವತ್ತಿಗೂ ಕೂಡ 220 ಜನ ಪರ್ಮನೆಂಟ್ ವರ್ಕರ್ಸ್ ಇದ್ದಾರೆ ಅಲ್ಲಿ, 1,500 ಟೆಂಪ್ರರಿ ವರ್ಕರ್ಸ್ ಇದ್ದಾರೆ, 305 ಕೋಟಿ ರೂಪಾಯಿ ಲಾಭದಲ್ಲಿದೆ ಇನ್ನೂ VISL. ಲಾಭದಿಲ್ಲರೋ ಫ್ಯಾಕ್ಟ್ರಿನ ತೊಗೊಂಡೋಗಿ ಡಿಸ್ಇನ್ವೆಸ್ಟ್ಮೆಂಟ್ ಮಾಡಿ ಹರಾಜು ಹಾಕ್ಲಿಕ್ಕೆ ಹೋಗ್ತಾ ಇದ್ದೀರಲ್ಲ ನೀವು, ಅದನ್ನು ಏನು ಕಾರಣ ಇದು? ಏನು ರೀ ಮಾಡ್ತಾ ಇದ್ದೀರಾ ಯಡಿಯೂರಪ್ಪ? ಇವರ್ ದ ಫಾರ್ಮರ್ ಚೀಫ್ ಮಿನಿಸ್ಟರ್ ಶಿವಮೊಗ್ಗ ಜಿಲ್ಲೆಯವರು, ನಿಮಗೆ ಬರುತ್ತೆ ಅದು, ನಿಮಗೆ ಬರುತ್ತೆ ಅದು. ಏನಪ್ಪ ನಿಮ್ಮ ಮಗನೇ ಇದ್ದಾನೆ ಎಂ ಪಿಯಲ್ಲಿ ರಾಘವೇಂದ್ರ, ಇನ್ನೊಬ್ಬ ಮಗ ವೈಸ್ ಪ್ರೆಸಿಡೆಂಟ್ BJP ಸ್ಟೇಟ್, ಅಲ್ಲಿ ಹೋಮ್ ಮಿನಿಸ್ಟರ್ ಇದ್ದಾರೆ, ಏನು ಮಾಡ್ತಾ ಇದ್ದೀರಿ ನೀವು ಶಿವಮೊಗ್ಗ ಜಿಲ್ಲೆ? ಹಂಗಾರೆ ಶಿವಮೊಗ್ಗ ಜಿಲ್ಲೆಯವ್ರಿಗೆ ಕೆಲಸ ಬೇಡವೆ ಯಾರಿಗೂ? ಅಥವಾ ನೀವೇನಾದರೂ ಹೊಡಿಯೋಕ್ಕೆ ಮಾಡಿದ್ರೆ ಇದನ್ನ ಈ ಲ್ಯಾಂಡ್ಗೆ, ಯಾಕೆ ನೀವು ಸೂರು ಇದರಲ್ಲೆಲ್ಲ ಸರ್ಕಾರಿ ಭೂಮಿ ಹೊಡಿಯೋಕ್ಕೆ, ಸರ್ಕಾರಿ ದುಡ್ಡು ಹೊಡಿಯೋಕ್ಕೆ?